विवाह भोजन विदु विचित्र भक्षगळिवु ಬಿಗರಿ ಗೌತಣ ವಿದು ಇದೆಲ್ಲ ನನಗೆ ಮೊದಲು ಹಾಡ್ರಮ್ಮ ಹಾಡ್ ಆಗಿರ್ಲಿ ಮೊದ್ಲು ಹೇಳಿ ಇಷ್ಟೊಂದ್ ತರಕಾರಿ ಎಲ್ಲ ಇದೆಯಲ್ಲ ಏನಾದ್ರೂ ವಿಶೇಷ ಇದೆಯಾ ಇವತ್ತು ಇವತ್ ಎಷ್ಟೊಂದ್ ಜನ ನಮ್ಮನೆ ಊಟಕ್ಕೆ ಬರ್ತಿದಾರಲ್ವಾ ಅವ್ರ ಹೊಟ್ಟೆ ತುಂಬಾ ಊಟ ಮಾಡಿ ಯಜಮಾನರನ್ನ ಹಾರೈಸ್ಬಿಟ್ಟು ಹೋಗ್ಬೇಕಲ್ವಾ ಅದಕ್ಕೆ ಅಷ್ಟೊಂದ್ ಜನ ಎಲ್ಲ ಬರ್ತಾರ ಇವತ್ತು ಯಜಮಾನ್ರ ಬರ್ಡೇನಾ ಅದು ಇಲ್ಲ ಲಕ್ಷ್ಮಿ ಇವತ್ತು ಅಪ್ಪನ ಜೀವನದಲ್ಲಿ ಒಂದು ಮುಖ್ಯವಾದ ದಿನ ಮುಖ್ಯವಾದ ದಿನ ಅಂದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಗೇನು ಗೊತ್ತಿಲ್ಲ ಅಪ್ಪನು ಹೇಳಲಿಲ್ಲ ನಾವು ಕೇಳಲಿಲ್ಲ ಹೂನಮ್ಮ ಪ್ರತಿ ವರ್ಷನೂ ಇವತ್ತಿನ ದಿನ ಸಡಗರದಿಂದ ಅಡಿಗೆ ಮಾಡಿಸಿ ಒಂದಷ್ಟು ಜನನ ಕರೆದು ಊಟಕ್ಕೆ ಹಾಕಿಸ್ತಾರೆ ಆಮೇಲೆ ಪೂಜೆ ಎಲ್ಲ ಮುಗಿಸಿ ಯಜಮಾನರು ದೇವಸ್ಥಾನಕ್ಕೆ ಹೋಗ್ತಾರೆ ಯಾಕೆ ಈ ತರ ಎಲ್ಲ ಮಾಡಿಸ್ತಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲ ಯಜಮಾನ್ರ ಮನ್ಸಿಗೆ ಗೊತ್ತಿದೆ ಅಮ್ಮ ತಾಯಿ ಸಾಧಾರಣ ಸ್ಥಿತಿಯಲ್ಲಿದ್ದ ನಾನು ಇವತ್ತು ಈ ಸ್ಥಿತಿಯಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನಾನು ಮಾತ್ರ ಅಲ್ಲ ತಾಯಿ ನನಗೆ ಈ ಜೀವನ ಕೊಟ್ಟ ಆ ಮಹಾಪುರುಷನ್ನ ನೀನು ತೋರಿಸಬೇಕು ಅಂತಾನೆ ಪ್ರತಿ ವರ್ಷನೂ 10 ಜನರಿಗೆ ನಾನು ಅನ್ನದಾನ ಮಾಡ್ತಿದ್ದೀನಿ ತಾಯಿ ನನ್ನ ಕೋರಿಕೆನ ಈ ವರ್ಷನಾದರೂ ನೆರವೇರಿಸ್ಕೊಡ್ಬೇಕು ತಾಯಿ ನೋಡ್ಕೊಂಡು ತಗೊಂಬನ್ನಿಯಮ್ಮ ಅದೆಲ್ಲ ಅಲ್ಲ ಇಟ್ಬಿಡಿ ಹಾ ಪೊನ್ನಮ್ಮ ಊಟ ರೆಡಿನಾ ಎಲ್ಲ ರೆಡಿ ಚಿಕ್ಕ ಯಜಮಾನ್ರೆ ಕೆಲಸದವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೋದ ಅರ್ಜುನ ಇನ್ನೂ ಬರ್ಲಿಲ್ವಲ್ಲ ಒಂದ್ ವೇಳೆ ಜನ ಸಿಕ್ಕಿಲ್ಲ ಅನ್ಸುತ್ತೆ ಅದ್ ಹೇಗ್ ಸಿಗ್ದೇ ಇರ್ತಾರೆ ಫ್ರೀಯಾಗಿ ಊಟ ಸಿಗುತ್ತೆ ಅಂದ್ರೆ ನಾ ಮುಂದು ತಾ ಮುಂದು ಅಂತ ಓಡ್ಕೊಂಡು ಬರ್ತಾರೆ ಬಿಡಿ ಚೀಪ್ ಪೀಪಲ್ ಆಲ್ರೆಡಿ ನಮ್ಮ ಮನೇಲಿ ಒಂದ್ ಪಾರ್ಟಿ ಬಂದ್ ಸೇರಿದ್ಯಲ್ಲ ಹೊಸದಾಗಿ ಅಮ್ಮ ಊಟ ಮಾಡೋ ಟೈಮಲ್ಲಿ ಏನಿದೆಲ್ಲ ಮಾತು ನೀವು ಡಾಕ್ಟ್ರು ನಿಮ್ಗಿದೆಲ್ಲ ಗೊತ್ತಾಗಲ್ವಾ ಬನ್ನಿ ಊಟ ಮಾಡೋಣ ನಮ್ಮ ಊರಲ್ಲಿ ಹೇಳ್ತಾರೆ ಊಟ ಮಾಡೋ ಟೈಮಲ್ಲಿ ಯಾರು ಮಾತಾಡಬಾರ್ದು ಅಂತ ಸುಮ್ಮನೆ ಹೋಗಿ ಊಟ ಮಾಡಿ ಮಾಡೋ ಊಟ ಮೈ ಹಿಡಿಬೇಕಲ್ವಾ ನೀನ್ ಬಂದು ಊಟ ಹಾಕು ಯಾರಿಗ್ಯಾರು ಅಡ್ವೈಸ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಚಿಕ್ಕಜ್ಮರೇ ನೀವು ಕೂತ್ಕೊಂಡು ಊಟ ಮಾಡಿ ಇಲ್ಲ ಹೊನ್ನಮ್ಮ ಅರ್ಜುನ್ 10 ಜನನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ ಅವರೆಲ್ಲ ಬಂದು ಊಟ ಮಾಡಿದ್ಮೇಲೆ ನಾನು ನೆಮ್ಮದಿಯಾಗಿ ಊಟ ಮಾಡುದು ಇಲ್ಲಾಂದ್ರೆ ಅಪ್ಪಂಗೆ ಉತ್ತರ ಕೊಡಕ್ಕಾಗಲ್ಲ ಸರಿ ಚಿಕ್ಕಜ್ಮರೇ ಕಮಲ ನೀನು ಲಕ್ಷ್ಮಿ ಊಟ ಮಾಡಿ ಲಕ್ಷ್ಮಿ ಯಾರು ಏನ್ ಹೇಳಿದ್ರು ಕಿವಿಗೆ ಹಾಕೋಬೇಡ ನಾನು ನೋಡ್ಕೋತೀನಿ ಹೋಗು ಸರಿ ಸರ್ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಸರಿ ಏನದ್ಕೆ ಊಟ ಮಾಡಲ್ವಾ ಎದ್ದೋಗ್ತಿದ್ದೀರಾ ಕೆಲ್ಸದವಳು ಸಮನಾಗಿ ಜೊತೆಗ್ ಕೂತ್ಕೊಂಡು ತಿನ್ನಕ್ಕೆ ನನಗೇನಷ್ಟು ಗತಿ ಕೆಟ್ಟಿಲ್ಲ ಸಾರಿ ಮೇಡಮ್ ಎಲ್ರು ಹೇಳಿದ್ರು ಅಂತ ಯೋಚನೆ ಮಾಡದೆ ಹಾಗೆ ಬಂದು ಕೂತ್ಕೊಂಡಿದ್ದು ನನ್ ತಪ್ಪು ನೀವ್ ಬಂದು ಊಟ ಮಾಡಿ ಪ್ಲೀಸ್ ನನ್ ಮನೇಲಿ ನಾನ್ ಕೂತ್ಕೊಂಡು ತಿನ್ನಕ್ಕೆ ನಿನ್ ಪರ್ಮಿಷನ್ ಬೇಕು ನನ್ ಸಾಕು ಅಮ್ಮ ಸಾಕು ಆಗದೆ ಇರೋ ಸೊಸೆ ಮನೆಗೆ ಬಂದ ಹಾಗೆ ಲಕ್ಷ್ಮಿ ಕೂತ್ಕೊಂಡು ತಪ್ಪು ನಿಂತ್ಕೊಂಡು ತಪ್ಪು ಅಂತ ಹೇಳ್ತಾ ಇದೀಯಾ ಲಕ್ಷ್ಮಿ ಕುಟುಂಬದಲ್ಲೊಬ್ಳು ಅಂತ ನಿನಗೆ ಮೊದ್ಲೇ ಹೇಳಿದೀನಿ ಅದು ಗೊತ್ತಿದ್ದು ಯಾಕೆ ಮಾತಾಡ್ತಾ ಇದೀಯಾ ಲಕ್ಷ್ಮಿ ಕುಟುಂಬದಲ್ಲೊಬ್ಳು ಅಂತ ನಿನಗೆ ಮೊದ್ಲೇ ಹೇಳಿದೀನಿ ಅದು ಗೊತ್ತಿದ್ದು ಯಾಕೆ ಮಾತಾಡ್ತಾ ಇದೀಯಾ ಬಾ ಬಾ ಅರ್ಜುನ್ ಊಟಕ್ಕೆ ಜನರನ್ನ ಕರ್ಕೊಂಡ್ ಬಂದ್ಯಾ ಕರ್ಕೊಂಡ್ ಬಂದಿದ್ದೀನಿ ಗುಡ್ ಯಾಕೆ ಅಲ್ಲೇ ನಿಂತಿದ್ದೀರಾ ಒಳಗ್ ಬನ್ನಿ ಬನ್ನಿ ನಮಸ್ಕಾರ ನಮಸ್ಕಾರ ಬುದ್ಧಿ ಏಯ್ ಅಣ್ಣ 9 ಜನ ಇದ್ದಾರಲ್ಲ 10 ಜನ ಅಂತ ಹೇಳಿದ್ಯಲ್ಲ ನಾನು ಎಲ್ಲ ಕಡೆ ತುಂಬಾ ಹುಡುಕ್ದೆ ಅಣ್ಣ ಆದ್ರೆ ಒಬ್ರು ಮಾತ್ರ ಸಿಗ್ಲೇ ಇಲ್ಲ ಏನ್ರು ಈಗ ಮಾಡಿದ್ರು ಅಪ್ಪನ್ ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ ಕೊನೆಗಳಿಗೆಲ್ಲಿ ಯಾರನ್ನ ಕರೆಯೋದು ಯಾರನ್ನು ಕರೆಯೋದು ಬೇಡ ಮನೇಲೆ ಒಬ್ಳಿರೋವಾಗ ಯಾಕೆ ಹೊರಗಡೆ ಹೋಗಿ ಹುಡುಕ್ತೀರಾ ಯಾರಿಗೆ ಹೇಳ್ತಿದ್ಯಾ ಇಲ್ಲೊಬ್ಳು ನಿಂತಿದ್ದಾಳಲ್ಲ ಭಾಗ್ಯಲಕ್ಷ್ಮಿ ಇವಳನ್ನೇ ಹೇಳಿದ್ದು
ಏನ್ ಅನ್ಕೊಂಡಿದ್ದೀರಾ ನಿಮ್ ಮನ್ಸಲ್ಲಿ? ರವಿ, ಸ್ವಲ್ಪ ತಾಳ್ಮೆಯಿಂದ ಇರಿ. ಇಲ್ಲ ಲಕ್ಷ್ಮಿ, ನೀವ್ ಸುಮ್ನೆ ಇರಿ. ರವಿ ಪ್ಲೀಸ್, ಯಾಕೀಗ ಕೋಪಿಸ್ಕೊಳ್ತಾ ಇದ್ದೀರಾ? ಉಮಾ ಮ್ಯಾಡಮ್ ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ವಲ್ಲ. ಏನ್ ಲಕ್ಷ್ಮಿ ಹೀಗ್ ಮಾತಾಡ್ತಿದ್ದೀರಾ? ರವಿ ಇರಿ. ನಿಮ್ ತಂದೆ ಯಾವ್ದೋ ಒಂದ್ ಕಾರಣಕ್ಕೆ ಪ್ರತಿ ವರ್ಷನೂ 10 ಜನ ಕೂಟ ಹಾಕಿಸ್ತಾರೆ. ಈ ವರ್ಷ ಆ 10 ಜನಗಳಲ್ಲಿ ನಾನು ಒಬ್ಳಾಗಿರೋದಕ್ಕೆ ನನಗ್ ಯಾವ ಬೇಜಾರು ಅವಮಾನನೂ ಇಲ್ಲ. ಈ ರೀತಿ ಊಟ ಮಾಡೋದು ತುಂಬಾ ಪುಣ್ಯ ಅಂತ ನಮ್ ತಾತ ಹೇಳಿದ್ದಾರೆ. ಪೊನ್ನಮ್ಮಕ್ಕ, ಎಲ್ಲರನ್ನೂ ಕೂಡಿಸಿ ಎಲೆ ಹಾಕಿ, ನಾನು ಅವ್ರ ಜೊತೆನೆ ಊಟ ಮಾಡ್ತೀನಿ. ಸರಿಯಮ್ಮ. ನೀವೆಲ್ಲ ಸಂತೋಷವಾಗಿ ಹೊಟ್ಟೆ ತುಂಬಾ ತಿನ್ಬೇಕು, ನಮ್ಮನ್ನ ಹಾರೈಸ್ಬೇಕು, ಅದೇ ನಮ್ಮ ಕುಟುಂಬನ ಕಾಪಾಡೋದು. ಊಟ ಮಾಡಿ, ಊಟ ಮಾಡಿ. ನೀನ್ ಯಾವ್ದನ್ ಪಾಪ ಅಂತ ಅನ್ಕೊಂಡ್ಯೋ ಅದನ್ನೇ ಲಕ್ಷ್ಮಿ ಪುಣ್ಯ ಅಂತ ತಿಳ್ಕೊಂಡು ಊಟ ಮಾಡ್ತಿದ್ದಾಳೆ. ಅವಳು ಸಮನಾಗಿ ಕೂತ್ಕೊಂಡು ಊಟ ಮಾಡೋಕೆ ನಮ್ಗೆ ಯಾರಿಗೂ ಅರ್ಹತೆ ಇಲ್ಲ. ಸೂಪರ್ ಪಾಯ್ಸ, ಸೂಪರ್ ಆಗಿದೆ. ಶರವಣ, ಇವತ್ತೆ ಕಣೋ ಒಳ್ಳೇದೊಂದು ವಿಷಯ ಹೇಳಿದ್ ನೀನು, ಕೇಳಕ್ಕೂ ಸಂತೋಷವಾಗ್ತಿದೆ ಅಲ್ವಾ? ಖಂಡಿತ ಅಣ್ಣ, ನೀನು ಊಟ ಮಾಡಮ್ಮ. ಹಲೋ, ಗುಡ್ ಮಾರ್ನಿಂಗ್ ಉಮಾ. ಗುಡ್ ಮಾರ್ನಿಂಗ್ ಆಂಟಿ. ಪಕ್ಕದ ಮನೇಲಿ ಇದ್ದೀವಿ ಅಂತ ಹೆಸರು, ನೋಡೋಕೆ ಆಗ್ತಿಲ್ಲ. ಹೌದಾ ಆಂಟಿ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಕೇಳೋಕೆ ಫೋನ್ ಮಾಡ್ದೆ ನಾನು. ಏನ್ ವಿಷಯ? ನಿಮ್ ಮನೆಗೆ ಯಾರಾದ್ರೂ ಹೊಸದಾಗಿ ನೆಂಟ್ರು ಬಂದಿದ್ದಾರಾಮ? ಅಂದ್ರೆ ನಾನ್ ವಿನ್ನರ್. ಎಲ್ಲರೂ ಊಟ ಮಾಡಿದ್ರ? ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿ ಬಾಯಿ ತುಂಬಾ ಹೊಗಳ್ ಬಿಟ್ಟು. ನನ್ ಏನು ಅರ್ಥ ಆಗ್ತಿಲ್ಲ. ಹೊಟ್ಟೆ ತುಂಬಾ ಊಟ ಮಾಡಿದ್ರ? ಹೌದ್ರ? ಅಯ್ಯೋ, ಏನಾಯ್ತು ಚಿಕ್ಕ ಮಂಡ್ರೆ? ಎಲ್ರಿಗೂ ದುಡ್ಡು ಕೊಡೋಣ ಅಂತ ಇದ್ದೆ. ಎಲ್ರಿಗೂ ಕಾಸ್ ಕೊಡ್ಬೇಕು ಅನ್ಕೊಂಡಿದ್ರ?
ಎಲ್ರಿಗೂ ಕಾಸು ಕಾಸು ಕೊಡ್ಬೇಕು ಅಂತ ಟಿಕೆಟ್ ಲಕ್ಷ್ಮಿ ಯಾವ ಲಕ್ಷ್ಮಿ ಹೋಗ್ತಾ ಇದ್ದೀರ? ಭಾಗ್ಯಲಕ್ಷ್ಮಿನ ಮಹಾಲಕ್ಷ್ಮಿನ ಬರ್ತಿದ್ದಾರೆ. ಉದ್ದಕ್ಕೆ ತೆಳ್ಳಿಗೆ ಬೆಳ್ಳಿಗೆ ಸುಂದರವಾದ ಹುಡುಗಿ. ಅವಳು ನಿಮ್ ಸಂಬಂಧಿಕರು ಹುಡುಗಿನ? ಸಂಬಂಧ ಏನು ಅಲ್ಲ, ಅವಳು ಕೆಲಸ ಮಾಡೋ ಹುಡುಗಿ. ಅಂಗಡಿಲಿ ಕೆಲಸ ಮಾಡ್ತಾಳೆ, ಸಂಬಳ ಸಾಕಾಗಲ್ಲ ಅಂತ ಅದಕ್ಕೆ ಮನೆ ಕೆಲಸ ಕರ್ಕೊಂಡ್ ಬಂದ್ವಿ. ಆಗ ನಿನ್ನೆ ನೈಟ್ ಅವ್ರು ಟೆರೆಸ್ ನಲ್ಲಿ ಇರೋದನ್ನ ನೋಡಿ ಅವ್ರಿಬ್ರು ಮದ್ವೆ ಮಾಡ್ಕೋತಾರೇನು ಅಂತ ತಪ್ಪಾಗಿ ತಿಳ್ಕೊಂಡೆ.